ಕೋಲಾರ ಎಂ ಪಿ ಹೆಸರೇನಂದ್ರಿ ಸರ್? ಅದು ನೆನ್ಪಿಟ್ಕೊಳ್ಳೋ ಹೆಸರಲ್ಲ. ಕೋಲಾರ ಜನ ಬಹಳಷ್ಟು ಜನ ಕೇಳಿದೆ ನಿಮ್ಮ ಎಂ ಪಿ ಹೆಸರೇನು ಅಂತ. ಅವ್ರು ಹೇಳಿದ್ರು ಮೆಂಟಲ್ ಮುನಿಸ್ವಾಮಿ ಅಂತ. ನಾನು ಹೇಳಿದೆ ಹಂಗೆ ಅನ್ಬೇಡ್ರಿ, ಸಂಸದರು ನಂಗೆ ಅನ್ಬಾರ್ದು, ಮೆಂಟಲ್ ಮುನಿಸ್ವಾಮಿ ಅಂತೆಲ್ಲ ಕರಿಬೇಡಿ ಅಂತ ನಾನು ಬುದ್ಧಿ ಮಾತು ಹೇಳಿದೆ ಅವ್ರ ಕಾರ್ಯಕರ್ತರಿಗೆ. ನಮ್ಮ ಮುನಿಸ್ವಾಮಣ್ಣ ಬಗ್ಗೆ ನನಗೆ ಭಾಳ ಪ್ರೀತಿ ಇದೆ ಸರ್. ಅವ್ರು ಎಷ್ಟು ಒಳ್ಳೆಯವರು ಅಂದರೆ ಅವ್ರ ಮೇಲೆ ಎರಡು ರೌಡಿ ಶೀಟರ್ ಆಗಿದೆ ಸರ್, ಎರಡು ರೌಡಿ ಶೀಟರ್ ಆಗಿದೆ. ಒಂದು ಮಾಸ್ತಿಯಲ್ಲೊಂದು ಇದೇ ಥರ ವೈಟ್ ಫೀಲ್ಡಲ್ಲಿ ಒಂದು ರೌಡಿ ಶೀಟರ್ ಆಗಿದೆ. ಅಂದರೆ ತುಂಬ ವಸೂಲಿ ದಂಧೆ ಅಷ್ಟೊಳ್ಳೆಯವ್ರು ಸರ್ ಅವರು. ಭಾಳ ರೋಲ್ ಕಾಲ್ಗಳು ಮಾಡಿ ವೈಟ್ ಫೀಲ್ಡಲ್ಲಿ ಕಾಂಪೌಂಡ್ಗಳೆಲ್ಲ ಹಾಕ್ಕೊಂಡು ತುಂಬ ಜನಕ್ಕೆ ಥ್ರೆಟ್ ಮಾಡಿದ್ದಾರೆ. ನಾನೇನು ದಾಖಲೆ ಇಲ್ಲದೆ ಏನೂ ಮಾತಾಡಲ್ಲ. ನೋಡಿ, ಅವ್ರ ಮೇಲೆ ರೌಡಿ ಶೀಟರ್ ಆಗಿರೋದು ನಿಮಗೂ ಒಂದೊಂದು ತಲುಪಿಸ್ತೀನಿ. ಬಿ ಜೆ ಪಿ ಪಾರ್ಟಿಯವರು ನೈತಿಕತೆ ಬಗ್ಗೆ ಮಾತಾಡೋರಿಗೆ ಇಂಥವ್ರಿಗೆ ಎಂ ಪಿ ಟಿಕೆಟ್ ಹೆಂಗೆ ಕೊಟ್ಟರು ಅಂತ. ಮತ್ತೆ ಎಂ ಪಿ ಆಗಿ ಗೆಲ್ಸಿದ್ದು ಆವತ್ತು ಸನ್ನಿವೇಶ ಬೇರೆ ಇತ್ತು ಸರ್. ಅವರು ಅವರಾಗಿ ಸಾಮರ್ಥ್ಯದಲ್ಲಿ ಗೆದ್ದಿದ್ದಲ್ಲ. ಆವತ್ತು ಕೋಲಾರ ಚಿಕ್ಕಬಳ್ಳಾಪುರದ ಭಾಳಷ್ಟು ಶಾಸಕರು ಎಲ್ಲ ಪಕ್ಷದವರು ಈತನ ಪರವಾಗಿ ನಿಂತ್ಕೊಂಡ್ರು, ಅದಕ್ಕೆ ಗೆದ್ದರು. ನಾನು ನಮ್ಮ ಮುನಿಸ್ವಾಮಣ್ಣನಿಗೆ ಒಂದೇ ಹೇಳ್ತೀನಿ, ಮುನಿಸ್ವಾಮಣ್ಣ ಏನಿದು ರೌಡಿ ಶೀಟ್ರ ಕತೆ? ನೀವೇ ರೌಡಿ ಶೀಟ್ರು, ನೀವು ಬಾಗೇಪಲ್ಲಿಗೆ ಬಂದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ, ನಮ್ಮ ಯೋಜನೆಗಳ ಬಗ್ಗೆ ಮಾತಾಡ್ತೀರಾ, ನಮ್ಮ ಡಿ ಕೆ ಶಿ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ. ರೌಡಿ ಶೀಟ್ರ್ಗಳಿಗೆ ನಮ್ಮ ಸರ್ಕಾರದ ನೈತಿಕತೆನ ಪ್ರಶ್ನೆ ಮಾಡೋ ಅರ್ಹತೆ ಇರುತ್ತಾ ಅಂತ. ಪರವಾಗಿಲ್ಲ, ನಮ್ಮ ಮುನಿಸ್ವಾಮಣ್ಣ ಅವ್ರು ಏನು ಬೇಕಾದರೂ ಮಾತಾಡ್ಬೋದು, ಅವ್ರು ಹಿರಿಯರಿದ್ದಾರೆ. ಮುನಿಸ್ವಾಮಣ್ಣ ಇದಕ್ಕೆ ಉತ್ತರ ಮಾಡಿ, ರೌಡಿ ಶೀಟ್ರ್ ಯಾಕಾಯ್ತು? ತಾವು ಯಾಕೆ ರೌಡಿ ಶೀಟ್ರ್ ಬುಕ್ ಆದ್ರಿ? ಯಾಕೆ ವೈಟ್ ಫೀಲ್ಡಲ್ಲಿ ಕಾಂಪೌಂಡ್ಗಳು ಹಾಕ್ಕೊಂಡಿದ್ದೀರಾ? ಇದರ ಹೇಳಿ ಮುನಿಸ್ವಾಮಣ್ಣ, ಕಾಯ್ತಾ ಇದ್ದೀವಿ.